ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿಗಳು, ದೇಶದ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ. ಇವತ್ತು ಒಂದೇ ಒಂದು ರೂಪಾಯಿ ಟ್ಯಾಕ್ಸ್ ಬರ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಆದರೆ ಅನೇಕ ರಾಜ್ಯಗಳಲ್ಲಿ ಸಂಬಳದಲ್ಲಿ ಕೂಡ ಕೋತ ಆಗಿದೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ತಿಂಗಳಾಗಲಿ ಈ ತಿಂಗಳಾಗಲಿ ಎಲ್ಲೂ ಕೂಡ ಕೋತ ಮಾಡಿಲ್ಲ. ಅಂದರೆ ಚುನಾಯಿತ ಪ್ರತಿನಿಧಿಗಳು ನಮಗೆ ಎಮ್ ಎಲ್ ಎ ಎಂ ಪಿಗಳಿಗೆ ಬಿಟ್ಟರೆ ಬೇರೆ ಯಾವುದೇ ಅಧಿಕಾರಿಗಳಿಗೆ ಇನ್ನೂ ಕೂಡ ಕೋತ ಮಾಡಲಿಲ್ಲ. ನಿನ್ನೆ ಇಂಥ ಕಷ್ಟದ ಸಮಯದಲ್ಲಿ ನಮ್ಮ ವೈದ್ಯಕೀಯ ಇಲಾಖೆಯ ವೈದ್ಯರುಗಳು, ಪ್ರಾಧ್ಯಾಪಕರು, ಇವ್ರಿಗೆಲ್ಲ ಕೂಡ AICTE ನಾರ್ಮ್ಸ್ ಪ್ರಕಾರ 7th ಪೇ ಸ್ಕೇಲ್ನ ಕೂಡ ಮಂಜೂರು ಮಾಡಿದ್ರು. ಅದು ಹೊರೆ ಎಷ್ಟಾಗ್ತದೆ ವರ್ಷಕ್ಕೆ ಅಂದರೆ ಸುಮಾರು 138 ಕೋಟಿ ರೂಪಾಯಿ ಆಗ್ತದೆ. ಹಾಗಾಗಿ ನಮಗಿರ್ತಕ್ಕಂಥ ಆರ್ಥಿಕ ಇತಿಮಿತಿಯಲ್ಲಿ ನಾವು ಯಾವತ್ತೂ ಕೂಡ ಜನರ ಪರವಾಗಿದ್ದೀವಿ, ಆರೋಗ್ಯ ಇಲಾಖೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಅಧಿಕಾರಿಗಳ ಪರ ಇದ್ದೇವೆ. ನಮಗೆ ಅವಕಾಶ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅವರನ್ನು ಬಿಟ್ಕೊಡೋಂಥ ಪ್ರಶ್ನೆ ಇಲ್ಲ. ಪರ್ಮನೆಂಟಾಗಿ ನಾವು ಲಾಕ್ಡೌನ್ ಆಗಿಬಿಟ್ರೆ ಜೀವ ಉಳಿತದೆ, ಆದರೆ ಜೀವನ ಉಳಿದಿರಾಗುತ್ತೆ. ಹಾಗಾಗಿ ಯಾವತ್ತೂ ನಾವು ಲಾಕ್ಡೌನನ್ನು ರಿಲೀಸ್ ಮಾಡ್ತಾ ಹೋಗ್ತೇವೆ. ಅಂಥ ಸಂದರ್ಭದಲ್ಲಿ ಈ ವೈರಸ್ ಜೊತೆ ನಾವು ಕೂಡ ಜೀವನ ಮಾಡಬೇಕಾಗ್ತದೆ. ಆ ಮಾಡುವಂಥ ಸಂದರ್ಭದಲ್ಲಿ ಮಾಸ್ಕ್ಗಳನ್ನು ಯಾವ ರೀತಿ ನಾವು ರಕ್ಷಣೆ ಮಾಡ್ಕೋಬೇಕು, ಯಾವ ರೀತಿ ಅಂತರ ಕಾಯ್ದುಕೊಳ್ಬೇಕು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ಇವತ್ತು ಆರೋಗ್ಯ ಸೇತು ಆ್ಯಪ್ ರಾಮದಾಸ್ರವರು ಹೇಳಿದಾಗೆ ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಜನರ ಮಧ್ಯೆ ಹೋದಾಗ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ವ್ಯಕ್ತಿಗೆ ಪಾಸಿಟಿವ್ ಇದ್ದರೆ ನಿಮ್ಮ ಫೋನ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಯಾವುದೋ ಪಾಸಿಟಿವ್ ಜನರ ಹತ್ರ ನೀವಿದ್ದೀರಿ ಅಂತೇಳಿ ಅದು ನಿಮಗೆ ಹೇಳುತ್ತೆ. ಅದಕ್ಕೋಸ್ಕರ ಆರೋಗ್ಯ ಸೇತು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದ ಮೂಲಕ ತಂದಿರುವಂಥ ಆ್ಯಪು ಇದು ಭಾಳ 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 ಮುಖ್ಯ. ಇದು ಪ್ರತಿಯೊಬ್ಬರೂ ಕೂಡ ಇದನ್ನು ಅಳವಡಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಇದಕ್ಕೆ ವಿಶೇಷ ಕಾರ್ಯಕ್ರಮ ಕೂಡ ಮಾಡಿ ನೀವು ಮೈಸೂರು ಜಿಲ್ಲೆಯಲ್ಲಿ, ಭಾಳ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಸುಮಾರು 11 ತಾಲೂಕಿದೆಯಾ, ಸುಮಾರು 11 ತಾಲೂಕಿರೋದ್ರಿಂದ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ವಿಶೇಷ ಗಮನ ಕೊಡಬೇಕು ಅಂತ ಮನವಿ ಮಾಡ್ತೇನೆ. ಟ್ರೀಟ್ಮೆಂಟ್ ಕೂಡ ಈಗ ಕೊನೆಯದಾಗಿ ಟ್ರೀಟ್ಮೆಂಟು ಭಾಳ ಜನಕ್ಕೆ ಇದೇನು ಮೈಲ್ಡ್ ಸಿಂಪ್ಟಮ್ಸ್ ಬರ್ತದೆ, ರೋಗದ ಲಕ್ಷಣಗಳು ಭಾಳ ಮೈಲ್ಡ್ ಆಗಿರುತ್ತೆ, ಗೊತ್ತೂ ಆಗಲ್ಲ ಕೆಲವರಿಗೆ. ರೋಗ ನಿರೋಧಕ ಶಕ್ತಿ ಇದ್ದರೆ ಭಾಳ ಜನಕ್ಕೆ ಗೊತ್ತೂ ಆಗಲ್ಲ, ಆದರೆ ಅವರು ದೇ ಕ್ಯಾನ್ ಬಿಕಮ್ ಎ ಪ್ಯಾಸಿವ್ ಕ್ಯಾರಿಯರ್ಸ್, ವೆಕ್ಟರ್ಸ್ ಆಗಿಬಿಡ್ತಾರೆ, ಅವರಿಂದ ಬೇರೆಯವರಿಗೆ ಹರಡಿಸ್ತಾರೆ, ಅವ್ರಿಗೇನಾಗಲ್ಲ. ಆದರೆ ಪಾಪ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಬೇರೆ ಬೇರೆ ಕೋಮಾರ್ಬಿಡ್ ಕಂಡೀಷನ್ಸ್ ಇರುತ್ತೆ, ಅಂಥವರು ತೊಂದರೆಗೆ ಸಿಕ್ಕಾಕ್ಬಿಡ್ತಾರೆ. ಅದಕ್ಕೋಸ್ಕರ ಇವತ್ತು ತಾವೆಲ್ಲ ಕೂಡ ಭಾಳ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೋಬೇಕು, ಅಂತರವನ್ನು ಕಾಯ್ದುಕೊಳ್ಬೇಕು. ಇದೊಂದೇ ಸದ್ಯಕ್ಕೆ ನಮಗಿರ್ತಕ್ಕಂಥ ಉಪಾಯ, ಬೇರೆ ಇನ್ಯಾವುದೂ ಇಲ್ಲ. ಹಿರಿಯ ನಾಗರಿಕರನ್ನು ಉಳಿಸ್ಕೋಬೇಕು ನಾವು. ಇದು ಯಾಕೆ ಭಾಳ ಪದೇ ಪದೇ ಹೇಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಇವತ್ತು ಹಿರಿಯ ನಾಗರಿಕರೇ ಸಾವಾಗಿರೋದು. ಇವತ್ತು ಇಷ್ಟು ಜನ ನೀವು ತೆಗೆದುಕೊಂಡು ನೋಡಿದಾಗ 5% ಕೂಡ ಸಣ್ಣ ವಯಸ್ಸಿನಲ್ಲಿ ಸಾವಾಗಿಲ್ಲ, ಇಡೀ ದೇಶದಲ್ಲಿ ನಾನು ಹೇಳೋದು 5% ಕೂಡ ಆಗಿಲ್ಲ, ಮಿಕ್ಕಿರೋರೆಲ್ಲ ಕೂಡ ಹಿರಿಯ ನಾಗರಿಕರು. ವಿಶ್ವದಲ್ಲಿ ಕೂಡ ಹೆಚ್ಚಿಗೆ ಅವರೇ ಆಗ್ತಾಯಿದ್ದಾರೆ. ಯಾರಾದರೂ ಮಧ್ಯಮ ವಯಸ್ಸಿನಲ್ಲಿ ಸಾವಾಗಿದ್ದರೆ ಅವರಿಗೆ ಬೇರೆ ಕಾಯಿಲೆಗಳು ಕೂಡ ಜೊತೆಯಲ್ಲಿರುತ್ತೆ, ಆ ಕಾರಣಕ್ಕೆ ಅವರು ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು, ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾರ್ಗಸೂಚಿಗಳನ್ನು ತಾವೆಲ್ಲ ಕೂಡ ದಯಮಾಡಿ ಪಾಲಿಸಬೇಕು. ಮೈಸೂರಿನಲ್ಲಿ ಬಹುಶಃ ಈ ಎಲ್ಲ ಕ್ವಾರಂಟೈನ್ ಅವಧಿ ಮುಗಿದ ಮೇಲೆ, ಈ 100 ಜನರ ಟೆಸ್ಟು ಮುಗಿದ ಮೇಲೆ ಹತ್ತಿರದಲ್ಲೇ ನನಗಂತೂ ನಿರೀಕ್ಷೆ ಇದೆ, ಮೈಸೂರು ಜಿಲ್ಲೆಯನ್ನು ಇವತ್ತು ಕೋವಿಡ್ ನಿರ್ಮೂಲನೆ ಮಾಡ್ತೀರಿ ಮತ್ತು ಕೊರೋನಾ ವೈರಸ್ನಿಂದ ಮುಕ್ತ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಯಾಕೆಂದರೆ ಎಲ್ಲ ಅನುಭವಿ ಮತ್ತು ಯುವ ಶಾಸಕರುಗಳು ಕೂಡ ಇದ್ದೀರಿ, ಒಳ್ಳೆಯ ಆಡಳಿತ ವ್ಯವಸ್ಥೆ ಇದೆ, ನೂತನವಾದಂಥ ಸಚಿವರು ಬಂದಿದ್ದಾರೆ ಜಿಲ್ಲಾ ಉಸ್ತುವಾರಿಗಳಾಗಿ. ಹಿಂದೆ ಕೂಡ ಸೋಮಣ್ಣವರಿದ್ದರು, ಅವರು ಸೋಮಣ್ಣವರು, ಇವರು ನಮ್ಮ ಸೋಮಣ್ಣವರು. ಸೋಮಣ್ಣವರು ಕೂಡ
ಭಾಳ ಸಲ ಬಂದು ಇಲ್ಲೆಲ್ಲ ಕೆಲಸ ಮಾಡಿದರು ಅವರು ಕೂಡ ನನಗೆ ಪದೇ ಪದೇ ವಿಡಿಯೋ ಕಾನ್ಫರೆನ್ಸಲ್ಲಿ ಕೂಡ ಮಾತನಾಡಿದ್ದೆ ನಾನು ಇರೋದ್ರಿಂದ ಖಂಡಿತವಾಗಿಯೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಇದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೇನಾದರೂ ಇದ್ದರೂ ಕೂಡ ನಾನು ಸತತವಾಗಿ ಚುನಾಯಿತ ಪ್ರತಿನಿಧಿಗಳ ಜೊತೆ ಆಡಳಿತ ವರ್ಗದವ್ರ ಜೊತೆ ನಾನು ಸಂಪರ್ಕದಲ್ಲಿರ್ತೇನೆ ತಮಗೇನೇ ಸಹಕಾರ ಸರ್ಕಾರದಿಂದ ಬೇಕು ಅಂತಂದರೂ ಕೋವಿಡ್ ವಿಚಾರದಲ್ಲಿ ನಾವು 24/7 ನಾವು ಸಿದ್ಧ ಇರ್ತೇವೆ ಎಲ್ಲವೂ ಕೂಡ ಡ್ಯಾಶ್ಬೋರ್ಡ್ ಮಾಡಿದ್ದೇವೆ ಇವತ್ತು ಚಿಕಿತ್ಸೆಗಾಗಲಿ ಟೆಸ್ಟಿಂಗ್ ಆಗಲಿ ಪ್ರತಿಯೊಂದಕ್ಕೂ ಅನೇಕ ಕಮಿಟೀಸನ್ನು ಮಾಡಿದ್ದೀವಿ ಸುಮಾರು 25 ಜನ ಸೀನಿಯರ್ IAS ಆಫೀಸರ್ಸು ವಿವಿಧ ಕಮಿಟಿಗಳಲ್ಲಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಗಲಿರುಳು ಕೂಡ ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದಾರೆ ಒಂದು ಆ್ಯಪ್ ಮಾಡಿದ್ದೀವಿ ಅದರಲ್ಲಿ 20,000 ಜನ NGOಗಳು ಅಂದರೆ ವಾಲಂಟಿಯರ್ಸು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಚಾಟ್ ಬಾಟ್ ಅಂತ ಮಾಡಿದ್ದೀವಿ ಮತ್ತು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ 56,000 ಜನರು ಇದುವರೆಗೂ ಕೂಡ ವೈದ್ಯರುಗಳು ನರ್ಸುಗಳು ಪ್ಯಾರಾಮೆಡಿಕಲ್ ಸ್ಟಾಫು ಹೀಗೆ ಎಲ್ಲರೂ ಕೂಡ 56,000 ಜನ ಖಾಸಗಿ ಮತ್ತು ಸರ್ಕಾರಿ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಆನ್ಲೈನ್ನಲ್ಲಿ ಟ್ರೈನಿಂಗ್ ಮಾಡಿದ್ದೀವಿ ಆನ್ಲೈನ್ ಟ್ರೈನಿಂಗ್ ಕೂಡ ಆಗಿದೆ ಮತ್ತು ಅವರೇ ನೇರವಾಗಿ ಕೂಡ ಸುಮಾರು 35,100 ಜನರು ಅವರೇ ಡೌನ್ಲೋಡ್ ಮಾಡಿಕೊಂಡು ನಾವು ವಿಡಿಯೋ ಮೇಲೆ ಅಪ್ಲೋಡ್ ಮಾಡಿದ್ವಿ ಅದರ ಮೂಲಕ ಅವರು ಕಲ್ತಿದ್ದಾರೆ ಹಾಗಾಗಿ ತಂತ್ರಜ್ಞಾನವನ್ನು ನಾವು ಬಹಳ ಉಪಯುಕ್ತವಾಗಿ ಇದನ್ನು ಹೊಂದಿಸಿಕೊಂಡು ಇವತ್ತು ಈ ಕೋವಿಡನ್ನು ನಿಗ್ರಹ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತು ಮಕ್ಕಳಲ್ಲಿ ಬರೋದಕ್ಕೆ ಅವ್ರಿಗೂ ಕೂಡ ನಿನ್ನೆ ತಾನೇ ಪೀಡಿಯಾಟ್ರಿಕ್ ಆಸ್ಪೆಕ್ಟ್ಸ್ ಏನೇನು ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಒಂದು ಟ್ರೈನಿಂಗನ್ನು ಮಾಡಿದ್ದೇವೆ ನಾಳೆ ಇನ್ಫೋಸಿಸ್ನವ್ರ ಜೊತೆ ಒಂದು ಒಡಂಬಡಿಕೆಯನ್ನು ಒಂದು ಮಾಡಿಕೊಂಡು ಮಾನ್ಯ BS ಯಡಿಯೂರಪ್ಪನವರು ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಒಂದು ಆ್ಯಪನ್ನು ಕೂಡ ಅದು ಆಪ್ತಮಿತ್ರ ಸಹಾಯವಾಣಿ ಅಂತೇಳಿ 144410 ಆಪ್ತಮಿತ್ರ ಅಂತೇಳಿ ಇದರಲ್ಲಿ 2,000 ಜನ ನಿರಂತರವಾಗಿ ಕಾಲ್ ಸೆಂಟರಲ್ಲಿ ಕೆಲಸ ಮಾಡ್ತಾರೆ ಇವರಲ್ಲಿ ಹೆಚ್ಚಿನವರು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿಯವರು ನಮ್ಮ ಇಂಟರ್ನ್ಸ್ ಇರ್ತಾರೆ ಪೋಸ್ಟ್ ಗ್ರ್ಯಾಜುಯೇಷನ್ ಯಾರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಅನುಭವ ಇದೆ ಅಂಥವ್ರು ಮಾತ್ರ ಇಲ್ಲಿ ಕೆಲಸ ಮಾಡ್ತಾರೆ ಇವ್ರನ್ನೆಲ್ಲ ಕೂಡ ನಾವು ಇನ್ಫೋಸಿಸ್ನವ್ರಿಗೆ ಕೊಡ್ತಾ ಇದ್ದೇವೆ ಅವರು ಆ್ಯಪನ್ನು ಡೆವಲಪ್ ಮಾಡಿ ನಾನೇನು ಟೆಲಿಮೆಡಿಸಿನ್ನು ಈ ರೀತಿ ಹೇಳಿದ್ದೀನಿ 6 ಕೋಟಿ ಜನರು ಕೂಡ ಈ ರಾಜ್ಯದ ಜನರು ಇದನ್ನು ನೀವು ಸಹಕಾರ ತಗೋಬೋದು ಸಹಾಯವನ್ನು ತಗೋಬೋದು ಯಾರಿಗೆ ಒಂದು ಸಣ್ಣ ನೆಗಡಿ ಇರಲಿ ಯಾರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ತಕ್ಷಣ ಈ ಸಹಾಯವಾಣಿಗೆ ಫೋನ್ ಮಾಡಿ 144410 ಇದು ನಾಳೆ ಇಡೀ ರಾಜ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳವರು ಇದನ್ನು ಅನಾವರಣ ಮಾಡ್ತಾರೆ ನಾಳೆ ವಿದ್ಯುಕ್ತವಾಗಿ ಇದನ್ನು ಪ್ರಾರಂಭ ಮಾಡ್ತೇವೆ ನಾಳೆ 11 ಗಂಟೆಗೆ ಹಾಗಾಗಿ ಸರ್ಕಾರ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ ನಿಮ್ಮ ಜೊತೆಯಲ್ಲಿದೆ ಜನರು ಆತಂಕ ಬೇಡ ಆದರೆ ಮುನ್ನೆಚ್ಚರಿಕೆ ಇರಲಿ ಮತ್ತು ನೈರ್ಮಲ್ಯದ ಕಡೆ ನಿಮ್ಮ ಸ್ವಾಸ್ಥ್ಯದ ಕಡೆ ಪದೇ ಪದೇ ಕೈ ತೊಳ್ಕೊಳ್ಳುವಂಥದ್ದು ಸೋಪ್ನಿಂದ ಇದು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಒಂದು ಭಾಗ ಆಗಬೇಕು ನಾವು ಹಿಂದಿನ ಕಾಲದಲ್ಲಿ ನಮ್ಮ ಹಿಂದಿನವರೆಲ್ಲ ಮಾಡ್ತಾಯಿದ್ವಿ ಹೊರಗಡೆಯಿಂದ ಬಂದು ಕೂಡಲೇ ಕೈಕಾಲನ್ನು ತೊಳೆದು ಮುಖವನ್ನು ತೊಳ್ಕೊಂಡು ಆದರೆ ಇದು ಮರ್ತೋಗಿದ್ದೀವಿ ಇದನ್ನು ಮತ್ತೆ ಕರೋನಾ ವೈರಸ್ಸು ಮತ್ತೆ ನಮಗೆ ನೆನಪು ಮಾಡ್ತಾ ಇದೆ ನೋಡಿ ಈ ವೈರಾಣುಗೆ ಗ್ರಾಮೀಣ ಪ್ರದೇಶ ಗೊತ್ತಾಗಲ್ಲ ನಗರ ಪ್ರದೇಶ ಗೊತ್ತಾಗಲ್ಲ ಇಲ್ಲ ಆ ರೀತಿಯಲ್ಲಿರೋದಿಲ್ಲ ಇದನ್ನು ಕೋವಿಡ್ ಡೆಸಿಗ್ನೇಟೆಡ್ ಆಸ್ಪತ್ರೆ ಅಂತ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೇವೆ ಆ ರೀತಿಯಲ್ಲಿ ನೀವು ಹೇಳ್ದಂಗೆ ಸಮುದಾಯದಲ್ಲಿ ಅದೇನಾದರೂ ಹರಡಿದ್ರೆ ಇದಕ್ಕೆ ಕಂಟಿಂಜೆನ್ಸಿ ಪ್ಲ್ಯಾನ್ ರೆಡಿ ಇದೆ ನಮ್ಮ ಹತ್ರ ತಾಲೂಕು ಮಟ್ಟದಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದಕ್ಕೆ ಕೂಡ ಈಗಾಗಲೇ ನಾವು ಭಾಳ ಚರ್ಚೆ ಮಾಡಿ ಈಗಾಗಲೇ ಕಂಟಿಂಜೆನ್ಸಿ ಪ್ಲ್ಯಾನ್ ನಮ್ಮ ಹತ್ರ ರೆಡಿ ಇದೆ ಅಲ್ವಾ ಜಿಲ್ಲಾಧಿಕಾರಿ ಹಾಗಾಗಿ ಪ್ರತಿಯೊಂದು ತಾಲೂಕಲ್ಲಿ ಕೂಡ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ
ಆ ತಾಲೂಕಲ್ಲಿ ಹಳ್ಳಿಗಳಲ್ಲಿ ಏನಾದರೂ ಬಂದುಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆ ಹೆಚ್ಚಾದರೆ ನಾವು ಯಾವ ರೀತಿ ಇದನ್ನು ನೋಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ನೋಡಿ ನಿಮ್ಗೆ ಹೇಳಬೇಕು ಅನ್ನೋದಾದರೆ ಒಟ್ಟಾರೆಯಾಗಿ 2407 ಬೆಡ್ಸು ನಗರದಲ್ಲಿ, ಇದು ಬೆಂಗಳೂರು ಮಾತ್ರ. ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ 17,996 ಹಾಸಿಗೆ ಇರ್ತಕ್ಕಂಥ ಆಸ್ಪತ್ರೆಗಳು ರೆಡಿಯಾಗಿವೆ. ಪ್ರೈವೇಟ್ನಲ್ಲಿ 33,993. ಇದುವರೆಗೂ ನಾವು ಎಷ್ಟು ರೆಡಿ ಮಾಡಿದ್ದೀವಿ ಅಂದರೆ 54,396. ನಮಗಿರೋ ಸಂಖ್ಯೆ ಎಷ್ಟಿವತ್ತು? ಕೇವಲ 415. ಹಾಗಾಗಿ ವಿ ಆರ್ ವೆಲ್ ಪ್ರಿಪೇರ್ಡ್, ಕ್ವಾರಂಟೈನ್ಗೂ ವೆಲ್ ಪ್ರಿಪೇರ್ಡ್ ಇದ್ದೀವಿ. ನಿಜವಾದಂಥ ರೋಗಿಗಳ ಸಂಖ್ಯೆ ಹೆಚ್ಚಾದರೂ ಕೂಡ ರೆಡಿ ಇದ್ದೀವಿ, ರೆಡಿ ಇರ್ತೀವಿ ಕೂಡ. ಈಗ ಟನಲ್ಸ್ ಏನಾಗಿದೆ, ಅವರು ಕೆಮಿಕಲನ್ನು ಏನು ಯೂಸ್ ಮಾಡ್ತಾಯಿದ್ರು ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಬ್ಯಾನ್ ಮಾಡಿದೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಆದರೆ ಈಗ ಆರ್ಗ್ಯಾನಿಕ್ಕಾಗಿ ಬಯೋ ಆರ್ಗ್ಯಾನಿಕ್ಕು ಇವೆಲ್ಲ ಕೂಡ ಹೊಸದಾಗಿ ಬರ್ತಾ ಇದೆ. ನಾನು ಕೂಡ ಮೊನ್ನೆ ಸೋಮಶೇಖರ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೀನಿ. ಯಾಕೆಂತಂದರೆ ಇವತ್ತು APMC ಮಾರುಕಟ್ಟೆಗಳು ಭಾಳ ಜನ ಇರೋದ್ರಿಂದ ಅಲ್ಲಿ ಅದನ್ನು ಅಳವಡಿಸ್ಬೇಕು. ಮತ್ತು ಫುಡ್ ರೇಟೆಡ್ ಅದು, ಯಾಕೆಂದರೆ ಇವತ್ತು ಅದು ಆರೋಗ್ಯಕರವಾಗಿರಬೇಕು, ಸುರಕ್ಷಿತವಾಗಿರಬೇಕು. ಆ ಕಾರಣಕ್ಕೆ ಬಯೋ ಆರ್ಗ್ಯಾನಿಕ್ ಕೆಲವು ಬಂದಿದೆ, ಅದನ್ನು FDA ಅಪ್ರೂವಲ್ಲು ಮತ್ತು ನಮ್ಮ ICMR ಅವರು ಅಪ್ರೂವಲ್ ಕೊಟ್ಟರೆ ಅದನ್ನು ಅಳವಡಿಸೋಣ ಮುಂದಕ್ಕೆ. ITಗಳ ಮತ್ತು ನಿನ್ನೆ ಕೂಡ ಒಬ್ಬ ನ್ಯಾನೋ ಪಾರ್ಟಿಕಲಲ್ಲಿ ಕೂಡ ಮಾಡಿದ್ದಾರೆ, ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸ್ ನಾವೇನು OTಗಳಲ್ಲಿ ಯೂಸ್ ಮಾಡ್ತೇವೆ ಅದ್ರ ಮೂಲಕ ಕೂಡ ಇವತ್ತು ತಯಾರು ಮಾಡಿ ಈಗಾಗಲೇ ISI ಮತ್ತು ICMR-ನವರು ಅವ್ರಿಗೆ ಅಪ್ರೂವಲನ್ನು ಕೊಟ್ಟಿದ್ದಾರೆ ಅಂತ ಕೂಡ ಬಂದು ನನಗೆ ನಿನ್ನೆ ಅವರು ಹೇಳಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಳವಡಿಸ್ಬೇಕು ನಮ್ಮ ಆಸ್ಪತ್ರೆಗಳಲ್ಲಿ, ಕೋವಿಡ್ ಆಸ್ಪತ್ರೆಗಳಲ್ಲಿ. ನಾಳೆ ಡಿಸ್ಇನ್ಫೆಕ್ಟ್ ಮಾಡಬೇಕಲ್ಲ ನಾವು, ಅಥವಾ ಕ್ವಾರಂಟೈನ್ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಇಲ್ಲಿ ಇಂಥ ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸನ್ನು ಬಳಸಿ ಡಿಸ್ಇನ್ಫೆಕ್ಟ್ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಟೆಸ್ಟ್ ಆಗೋದ್ರಿಂದ ಅವ್ರಿಗೇನಾಗ್ತದೆ, ಏನು ತೊಂದರೆ ಏನಾಗಲ್ವಲ್ಲ. ಟೆನ್ಷನ್ ಯಾರೂ ಮಾಡ್ಕೋಬೇಕಾಗಿಲ್ಲ. ಯಾಕೆ ಅಂತಂದರೆ ಇವತ್ತು ಕೊರೋನಾ ವೈರಸ್ ಬಂದ ಕೂಡಲೇ ಯಾರಿಗೂ ಸಾವಾಗಲ್ಲ. ನಾನು ಈಗಾಗಲೇ ಪದೇ ಪದೇ ಹೇಳಿದ್ದೀನಿ, 2-3% ಇದೆ ಅಷ್ಟೇ ಮಾರ್ಟ್ಯಾಲಿಟಿ ರೇಟ್. ಆ 3% ಕೂಡ ಯಾರಿಗೆ, ಹಿರಿಯ ನಾಗರಿಕರಿಗೆ ಹೆಚ್ಚಾಗ್ತಾಯಿದೆ, ಕೋಮಾರ್ಬಿಡಿಟಿ ಇರೋವಂಥವ್ರಿಗೆ ಹೆಚ್ಚಾಗ್ತಾಯಿದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಆಗ್ತಾಯಿದೆ. ಈಗಾಗಲೇ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು, ಎಲ್ಲ ಸ್ಟೇಕ್ ಹೋಲ್ಡರ್ಸ್, ವಿವಿಧ ಸಂಘ ಸಂಸ್ಥೆಗಳು ಮತ್ತು ಎಲ್ಲ. ಇವತ್ತು ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಮಾಡಿಲ್ಲ. ಇವತ್ತು ಇರ್ತಕ್ಕಂಥದ್ದು ಸಣ್ಣ ಸಣ್ಣ ಕೈಗಾರಿಕೆಗಳು, ಅತಿ ಸಣ್ಣ ಕೈಗಾರಿಕೆಗಳು, ಇದ್ರ ಬಗ್ಗೆ ಏನು ನಿಲುವು ತಗೋಬೇಕು ಅಂತೇಳಿ ಈಗ ಚರ್ಚೆಯಲ್ಲಿ ಇವತ್ತು ಇದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು. ಬಹುಶಃ ಒಂದು 2-3 ದಿವಸ ಆದಮೇಲೆ ಅವರು ಒಂದು ಅಂತಿಮವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಇಲ್ಲ, ಅದು ಗೃಹ ಇಲಾಖೆಯಿಂದ ಬರಬೇಕು, ನನಗೆ ಬರೋವರೆಗೂ ನಮಗೆ ಗೊತ್ತಾಗಲ್ವಲ್ಲ. ಅವರೇ ಹೇಳಿ, ಇಟ್ ಈಸ್ ಬೆಟರ್ ಯು ಆಸ್ಕ್ ದೆಮ್. ಸಂಪರ್ಕ ಇತ್ತು ಅಂತ ಹೇಳಿದರು, ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ನಾನು ಇಲ್ಲ, ಮೆಟೀರಿಯಲ್ ಇಲ್ಲ. ಈಗ ಪೌಡರು ಮತ್ತು ಜೆಲ್ ಏನಿತ್ತು ಇದನ್ನು ಕಳಿಸ್ಕೊಟ್ಟಿದ್ರು, ಎರಡರಲ್ಲಿ ಕೂಡ ಯಾವುದೇ ಕೊರೋನಾ ವೈರಸ್ ಇದೆ ಅಂತ ಹೇಳಿಲ್ಲ.